98% ಮುಗಿದಿದೆ. ಇನ್ 2% ಈ ಸಾಂಗ್ ಮುಗಿದ್ರೆ ಫಿಲಮ್ ಕೂಡ ಸಾರ್ಥಿ ಆಲ್ಮೋಸ್ಟ್ ಸೌತ್ ಇಂಡಿಯಾದ ಎಲ್ಲ ಸ್ಟೇಟು ಕವರ್ ಮಾಡಿದ್ದೀವಿ. ತಮಿಳ್ನಾಡು, ಕೇರಳ, ಆಂಧ್ರ, ಕರ್ನಾಟಕ. ಇಲ್ಲ ಇಲ್ಲ, ಅಂದರೆ ಲೊಕೇಶನ್ ನಂಗೆ ಬೇಕಿತ್ತು. ನಾವೊಂದು ಕ್ಲೈಮ್ಯಾಕ್ಸ್ಗೋಸ್ಕರ ಒಂದು ಒಂದು ಚಾಮುಂಡೇಶ್ವರಿದು ಒಂದು ಸೆಟ್ ಹಾಕಿದ್ವಿ ಚಾಲಕುಡಿ ಫಾಲ್ಸಲ್ಲಿ, ಕೇರಳಲ್ಲಿ. ಆಮೇಲಿಂದ ಒಂದು ದೊಡ್ಡ ಜಮೀನ್ದಾರ್ ಮನೆ ಬೇಕಿತ್ತು. ಸೊ ಅದು ಹೈದರಾಬಾದಲ್ಲಿ ಹೈದರಾಬಾದ್ ರಾಮನಾಯ್ಡು ಸ್ಟುಡಿಯೋಲ್ಲಿತ್ತು. ಸೊ ಅದಕ್ಕೆ ಅಲ್ಲೋಗಿದ್ವಿ. ಮತ್ತು ಒಂದು ಕಿಲ್ಲಿಂಗ್ ಎಪಿಸೋಡ್, ಆ್ಯಕ್ಷನ್ ಎಪಿಸೋಡ್ಗೋಸ್ಕರ ಒಂದು ಮೈನಿಂಗ್ ಥರ ಒಂದು ಏರಿಯಾ ಬೇಕಿತ್ತು. ಸೊ ಅದಕ್ಕೋಸ್ಕರ ತಮಿಳ್ನಾಡಿಗೆ ಹೋಗಿದ್ವಿ. ಸಾರ್ಥಿ ಅಂದ ತಕ್ಷಣ ಕೃಷ್ಣ, ಎಲ್ಲ ಕೃಷ್ಣನಿಗೆ ಯಾ ಅದೇ ಅಂದರೆ ಅದೇ ಸಾರ್ಥಿ ಅಂತ ಟೈಟ್ಲ್ ಇಟ್ಟಿದ್ದೀವಲ್ಲ. ಸೊ ಒಂದು ಬಿಫೋರ್ ಕ್ಲೈಮ್ಯಾಕ್ಸ್ ಒಂದು ಸಾಂಗ್ ಬರುತ್ತೆ ಹೀರೋ ಹೀರೋಯಿಂದು ಡ್ಯುಯೆಟ್ಟು. ಸೊ ಕಮರ್ಷಿಯಲ್ ಆಗಿರಲಿ ಅಂದ್ಬಿಟ್ಟು ಹರಿ ಸರು, ಸರ್ ನನಗೋಸ್ಕರ ಒಂದು ಸಾಂಗ್ ಬಿಟ್ಬಿಡಿ ಸರ್, ನನ್ನ ದರ್ಶನ್ ಸರ್ ಅವ್ರ ಇಮೇಜ್ಗೋಸ್ಕರ ಒಂದು ಸಾಂಗ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಮಾಡಿರೋ ಸಾಂಗು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗು. ಮತ್ತು ತುಂಬ ಚೆನ್ನಾಗಿ ಶೂಟ್ ಮಾಡ್ತಾರೆ ವಾಸ ಹರ್ಷ ಮಾಸ್ಟರ್. ಎರಡು ಸಾಂಗು ಬೆಂಗಳೂರಲ್ಲೇ ಮಾಡಿದ್ವಿ, ಒಂದು ಸಾಂಗು ಹೈದರಾಬಾದಲ್ಲಿ ಮಾಡಿದ್ವಿ, ಒಂದು ಸಾಂಗು ಕೇರಳಲ್ಲಿ ಮಾಡಿದ್ವಿ. ಆಮೇಲೆ ಇದೊಂದು ಸೆಟ್ ಹಾಕಿದ್ದೀವಿ. ಬ್ಯಾನರ್ ಬಂದ್ಬಿಟ್ಟು ರಾಜ್ಕಮಲ್ ಆರ್ಟ್ಸು, ತುಂಬ ಹಳೆ ಬ್ಯಾನರು. ನಮ್ಮಪ್ಪ ಈ ಬ್ಯಾನರಲ್ಲಿ ಕೆಲಸ ಮಾಡಿದ್ರು ಆರ್ಟಿಸ್ಟಾಗಿ. ಸೊ ಆ ಬ್ಯಾನರಲ್ಲಿ ನನಗೆ ಡೈರೆಕ್ಷನ್ ಚಾನ್ಸು ಮತ್ತು ದರ್ಶನ್ ಅವರು ಹೀರೋ ಆಗಿ ಸಿಕ್ಕಿರೋ ಅವಕಾಶ ತುಂಬ ಖುಷಿ ಕೊಟ್ಟಿದೆ ನಮಗೆ. ಆಮೇಲೆ ಕೆ ಸಿ ಎನ್ ಚಂದ್ರು ಅವ್ರ ಬಗ್ಗೆ ಹೇಳಬೇಕಂದ್ರೆ ನಾನು ತುಂಬ ಚಿಕ್ಕವನು, ಯಾಕಂದ್ರೆ ತುಂಬ ಹಳೆ ಪ್ರೊಡ್ಯೂಸರು. ಅವ್ರ ಜೊತೆಲೇ ಇನ್ನೊಬ್ಬರು ಕೋ ಪ್ರೊಡ್ಯೂಸರಾಗಿ ಸತ್ಯಪ್ರಕಾಶ್ ಅವರು ಅಂತ, ಸತ್ಯಪ್ರಕಾಶ್ ಅಂತಿದ್ದಾರೆ. ತುಂಬ ಟೇಸ್ಟ್ ಇರೋ ಪ್ರೊಡ್ಯೂಸರ್ ಇಬ್ಬರೂ. ನಮಗೆ ಈ ಥರ ಒಂದು ಸೆಟ್ ಬೇಕು ಅಂದಾಗ ಪರವಾಗಿಲ್ಲ, ಇಷ್ಟು ಖರ್ಚು ಇನ್ನೊಂದು 2 ಲಕ್ಷ ಖರ್ಚಾದ್ರೂ ಬರಲ್ಲ, ಇನ್ನೊಂಚೂರು ರಿಚ್ ಆಗಿ ಹಾಕೋಣ ಅಂತ ಹೇಳ್ಬಿಟ್ಟು ಈ ಥರ ಸೆಟ್ ಹಾಕ್ಕೊಟ್ಟಿದ್ದಾರೆ ನಮಗೆ. ನಮ್ಮ ಫಿಲಮ್ಗೆ ಆರ್ಟ್ ಡೈರೆಕ್ಟ್ರ್ ಬಂದ್ಬಿಟ್ಟು ಈಶ್ವರಿ ಕುಮಾರ್ ಅಂದ್ಬಿಟ್ಟು. ಒಂದು ನಮ್ಮದು ನಮ್ಮ ಫಿಲಮಲ್ಲಿ ಒಂದು 5-6 ಸೆಟ್ ಬರುತ್ತೆ. ಚಾಲಕುಡಿಲಿ ಒಂದು ದೇವಸ್ಥಾನ ಸೆಟ್ ಬರುತ್ತೆ. ಆಮೇಲಿಂದ ಒಂದು ಹೀರೋದು ಒಂದು ಒಂದು ಚಿಕ್ಕದೊಂದು ಗೂಡು ಅಂತ ಒಂದು ಸೆಟ್ ಬರುತ್ತೆ. ಆಮೇಲೆ ಈಗ ಸಾಂಗ್ಗೆ ಮೈಸೂರಲ್ಲಿ ಒಂದು ಸೆಟ್ ಹಾಕಿದ್ರು, ತುಂಬ ಚೆನ್ನಾಗಿ ಹಾಕಿದ್ರು ಸೆಟ್ಟು. ಬಟ್ ಒಂಚೂರು ಲೇಟು, ಬಟ್ ಚೆನ್ನಾಗಿ ಹಾಕಿದ್ದಾರೆ. ಅಂದರೆ ನನಗೆ ಸಾರ್ಥಿ ಕಥೆಯಲ್ಲಿ ಏನಂದರೆ, ನಂಗೆ ಒಬ್ಬ ಹೀರೋ ಮಿಡಲ್ ಕ್ಲಾಸ್ಗೆ ತುಂಬ ಹತ್ರವಾಗಿರೋಂಥ ಒಂದು ಪ್ರೊಫೆಷನಲ್ಲಿ ಇರಬೇಕಿತ್ತು. ಮತ್ತು ಇನ್ನೊಂದು ದರ್ಶನವ್ರಿಗೆ ತುಂಬ ಆಟೋ ಫ್ಯಾನ್ಸ್ ತುಂಬ ಜನ ಇದ್ದಾರೆ. ಆಮೇಲಿಂದ ಅವ್ರಿಗಿದೆ ಫಸ್ಟ್ ಒಂದು ಆಟೋ ಡ್ರೈವರ್ ಕ್ಯಾರೆಕ್ಟರ್ ಇದುವರೆಗೂ ಮಾಡಿರಲಿಲ್ಲ. ಸೊ ಮತ್ತು ಮಿಡಲ್ ಕ್ಲಾಸ್ಗೂ ತುಂಬ ಹತ್ರವಾಗಿರ್ತಾರೆ ಆಟೋ ಡ್ರೈವರ್ಗಳು. ಸೊ ಅದಕ್ಕೋಸ್ಕರ ಆಟೋ ಡ್ರೈವರ್ ಕ್ಯಾರೆಕ್ಟರ್ ಕೊಟ್ಟರು ಸಿನಿಮಾಲಿ ಅವ್ರಿಗೆ. ರಿಲೀಸ್ ಬೈ ಮೇ ಎಂಡ್ ಫಿಲಮ್ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀವಿ. ಇನ್ನೂ ಸಿಕ್ಕಾಪಟ್ಟೆ ಗ್ರಾಫಿಕ್ಸ್ ವರ್ಕ್ ಎಲ್ಲ ಇದೆ. ಇದಾದಮೇಲಿಂದ ಇನ್ನೂ ಆ್ಯಕ್ಚುಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕು ತುಂಬ ಹೆವಿ ಆಗಿದೆ ನಮಗೆ. ಸೊ ಎಲ್ಲ ಕೆಲಸಗಳು ನಡೀತಾ ಇದೆ, ಎಡಿಟಿಂಗ್ ನಡೀತಾ ಇದೆ, ಡಬ್ಬಿಂಗ್ ಮಾಡ್ತಾ ಇದ್ದೀವಿ. ಆಮೇಲೆ ಸಿ ಜಿಗೂ ಕಳಿಸಿದ್ದೀವಿ ಯಾವುದಾದ್ರು ಪೋರ್ಷನ್ ಸಿ ಜಿ ಅಂತ. ಸೆಕೆಂಡ್ ಆಫ್ ಆಲ್ ಆಲ್ಮೋಸ್ಟ್ ಒಂದು 30% ಸಿ ಜಿ ಇದೆ ಫಿಲಮಲ್ಲಿ. ಬುಲ್ಬುಲ್ ಬಗ್ಗೆ ಅಂದರೆ, ಬುಲ್ಬುಲಲ್ಲಿ ದಿನಕರ್ ಒಬ್ಬ ಬರೀ ಪ್ರೊಡ್ಯೂಸರು, ಡೈರೆಕ್ಟ್ರ್ ಬಂದ್ಬಿಟ್ಟು ಎಂ ಡಿ ಶ್ರೀಧರ್ ಅವರು. ಆಮೇಲೆ ಕ್ಯಾಮ್ರಾಮೆನ್ನು ಕೃಷ್ಣ ಕುಮಾರು, ಲಿರಿಕ್ಸ್ ರೈಟ್ರು ಕವಿರಾಜು, ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಹರಿಕೃಷ್ಣ. ಸೊ ದರ್ಶನ್ ಅವರು ಹೀರೋಯಿನ್ನ ಹುಡುಕ್ತಾ ಇದ್ದೀವಿ. ಮೀನಾ ತುಗುದೀಪ ಶ್ರೀನಿವಾಸ್ ಅವರು ಪ್ರೊಡ್ಯೂಸರು. ಇಲ್ಲ, ಅದು ಒಂದು ರೀಮೇಕ್ ಸಿನಿಮಾ. ಬುಲ್ಬುಲ್ ಅನ್ನೋದು ಒಂದು ತೆಲುಗಲ್ಲಿ ಒಂದು ಡಾರ್ಲಿಂಗ್ ಅಂತ ಒಂದು ಸಿನಿಮಾ ಬಂತು, ಅದರ ರೀಮೇಕು. ಬಟ್ ಡಾರ್ಲಿಂಗು ಇದಕ್ಕೂ ಸಿಕ್ಕಾಪಟ್ಟೆ ಅಜ್ಗಜ ಅಂತರ ವ್ಯತ್ಯಾಸ. ಯಾಕಂದರೆ ನಾವು ಅರಿಗೆ ಇವರು ಕವಿರಾಜ್ ಅವರು ಸ್ಕ್ರೀನ್ ಪ್ಲೇ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ. ಬರೀ ಆ ಲೈನ್ ಹಿಡ್ಕೊಂಡು ಫುಲ್ ಸ್ಕ್ರೀನ್ ಐ ಮೀನ್ ಹೊಸ ಸೀನ್ಗಳನ್ನೆಲ್ಲ ಬರೆದು ಹೊಸದಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಖುಷಿ ಆಯಿತು ನಮಗೆ ಕೇಳಿ. ಥ್ಯಾಂಕ್ ಯು.